ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಕಮೆಂಟ್ಸಲ್ಲಿ ಕಮೆಂಟು ತುಂಬ ಕಮೆಂಟ್ ಬರ್ತಾ ಇತ್ತು, ಬ್ಲೌಸ್ನಲ್ಲಿ ಹಾರ್ಮೋಲಲ್ಲಿ ಟೈಟ್ ಆಗುತ್ತೆ, ಏನಕ್ಕೆ ಕಾರಣ, ಯಾಕಾಗುತ್ತೆ, ನಾವು ಎಷ್ಟೇ ನೀಟಾಗಿ ಮಾಡಿದ್ರು ಹಾರ್ಮೋಲು ಟೈಟ್ ಆಗುತ್ತೆ. ಸೊ ಅದಕ್ಕೆ ಏನು ಕಾರಣ ದಯವಿಟ್ಟು ತಿಳಿಸಿ ಅಂತ ಭಾಳ ದಿನದಿಂದ ಕಮೆಂಟ್ ಬರ್ತಾ ಇತ್ತು. ಸೊ ಕಮೆಂಟ್ ಬೇಸಿಸ್ ಮೇಲೆ ನಾನು ಇವತ್ತು ಟಾಪಿಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಅವಶ್ಯಕತೆ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ನೋಡಿ, ಫಸ್ಟು ನಾನೊಂದು ಫುಲ್ಲು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇಲ್ಲ, ಹಾರ್ಮೋಲ್ ಟೈಟ್ ಏನಿಗೆ ಬರುತ್ತೆ ಅಂತ ನಾನು ಒಂದು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನೇ ಇದ್ದರೂ ನಾನು ಕಟ್ಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಮುಂದೆ ಇರೋದು ನೋಡಿದ್ರೆ ನಿಮಗೇನೂ ಅರ್ಥ ಆಗಲ್ಲ. ವಿಡಿಯೋ ಸ್ಕಿಪ್ ಮಾಡಿದೀರ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನಕ್ಕೆ ಟೈಟ್ ಆಗುತ್ತೆ, ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನು ನಾನು ಇವತ್ತಿನ ಟಾಪಿಕಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನೊಂದು 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಮೆಷರ್ಮೆಂಟ್ ಬೇಸಿಸ್ ಮೇಲೆ ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, 40 ಇಂಚು ಎದೆ ಸುತ್ತಳತೆ ಬ್ಲೌಸ್ಗೆ. ಸೊ ಬರೀ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಾ ಇರೋದು. ಸೊ 40 ಇಂಚು ಎದೆ ಸುತ್ತಳತೆ ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ. ಸೊ ಅಂಥವ್ರಿಗೆ ಮಿನಿಮಮ್ 15-16 ಇಂಚ್ವರೆಗೂ ಇಟ್ಕೊಳ್ಬೋದು, ಕಡಿಮೆ ಅಂದರೆ 15 ಇಂಚ್ ಇಟ್ಕೊಳ್ಬೋದು. ಸೊ ರೆಡಿ 15 ಇಂಚ್ ಅಂದರೆ ಅದಕ್ಕೆ 1 ಇಂಚು ಸೇರಿಸಿ ನಾನು 16 ಇಂಚ್ಗೆ ಲೆಂತ್ ತೊಗೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ಗೆ, ಫ್ರಂಟ್ ಪಾರ್ಟ್ಗೆ ಬೇರೆ ಬರುತ್ತೆ. ಸೊ ಫ್ರಂಟ್ ಪಾರ್ಟ್ ನೀವು ಮಾರ್ಕ್ ಮಾಡ್ತೀವಿ ಅಂದರೆ 15 ಇಂಚ್ಗೆ 2.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಫ್ರಂಟ್ಗೆ, ಬ್ಯಾಕ್ಗೆ 15 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಸೊ ಉದ್ದ ಆಯಿತು. ಸೊ ಉದ್ದ ತೊಗೊಂಡು 10 ಇಂಚು ಡೀಪ್ ನೆಕ್ ಇರುತ್ತೆ ಅಂದ್ಕೊಳ್ಳಿ, 10 ಇಂಚು ಡೀಪ್ ನೆಕ್ ಇರುತ್ತೆ. 10 ಇಂಚು ಡೀಪ್ ನೆಕ್ ಇಟ್ಟಾಗ, ಸೊ ಈ ಥರ ಇರೋರಿಗೆ, ನಾನು 40 ಇಂಚು ಎದೆ ಸುತ್ತಳತೆ ಇರೋರಿಗೆ ನಾನು ಇಡ್ತಾ ಇರೋದು 5.5 ಇಂಚು ಶೋಲ್ಡರ್, 6 ಇಂಚು ಆರ್ಮ್ ಹೋಲ್ ಇಡ್ತೀನಿ, 6 ಇಂಚ್ ಆರ್ಮ್ ಹೋಲ್ ಇಡ್ತೀನಿ. ಸೊ ನೋಡಿ, ಬಂದು ಲೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿ ಏನು 5.5 ಇಟ್ಟಿದೆ, ಸೊ ಅದೇ 5.5 ಇಂಚ್ನ ನೀವು ಇಲ್ಲೂ ಇಟ್ಕೊಳ್ಬೋದು. ಸೊ ಇಟ್ಕೊಂಡು ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು, ಎದೆಯ ಸುತ್ತಳತೆ 1/4 ಭಾಗ ಅಂದರೆ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟು 40 ಇಂಚು ಬಂದಿದೆ. ಸೊ 10 ಇಂಚು ಬರುತ್ತೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ನೋಡಿ, ಇಲ್ಲಿಂದ 1/4 ಇಂಚು ಜಾಸ್ತಿ ಬೇಡ, 1/4 ಇಂಚು 1 ಇಂಚ್ ಇಟ್ಕೊಂಡ್ರೂ ಓಕೆ. ಸೊ ಅದಕ್ಕೆ ಕಡಿಮೆನೂ ಇಡಬೇಡಿ, ಅದಕ್ಕೆ ಜಾಸ್ತಿನೂ ಇಡಬೇಡಿ. ಸೊ ನೋಡಿ, ಇದನ್ನು ಇಲ್ಲಿಂದ ಜಸ್ಟ್ ಈ ಥರ ಒಂದು ಶೇಪ್ ಕೊಡಿ. ಸೊ ಹಾಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ, ಇಲ್ಲಿಂದ 2 ಇಂಚು ಇಲ್ಲಿಂದ 2 ಇಂಚು ಈ ರೀತಿ ಮಾರ್ಕ್ ಹಾಕ್ಕೊಂಡು ನೀವು ಒಂದು ಶೇಪ್ ಕೊಡಬೇಕು ಅಷ್ಟೇ. ಇಷ್ಟು ಮಾತ್ರ ನೀವು ಹಾರ್ಮೋಲ್ ಶೇಪ್ನ ಹಾಕ್ಕೊಳ್ಬೇಕು. ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊಂಟದ ಸುತ್ತಳತೆ ಬಂದು 36 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚು ಬರುತ್ತೆ, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು, ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ 2 ಇಂಚು ಸೀಮಿಂಗ್ ಅಲೈನ್ಸು, ಇಲ್ಲಿಂದ ಇಲ್ಲಿಗೂ 2 ಇಂಚು ಸೀಮಿಂಗ್ ಅಲೈನ್ಸು. ಸೊ ನಾವು ಈ ರೀತಿ ಲೈನ್ಗಳನ್ನ ನಾವು ಹಾಕ್ಕೊಂಬಿಡೋಣ. ಸೊ ಈ ರೀತಿ ಲೈನ್ ಹಾಕ್ಕೊಂಡು ನಾವಿಲ್ಲಿ ಬ್ಯಾಕ್ ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಸೊ ಟೇಪ್ನ ಈ ಥರ ಇಟ್ಟು ಮಡಚ್ಕೊಳ್ಳಿ, ಸೆಂಟರಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, 10 ಇಂಚು ಡೀಪ್ ಅವ್ರದ್ದು ಅಂತ ಅಂದರೆ 1/4 ಇಂಚು ಸೇರಿಸಿ 10.5 ಡೀಪ್ ಬರುತ್ತೆ. ಸೊ ಈ ಡೀಪ್ ಮೆಷರ್ಮೆಂಟ್ ಏನಿದೆ ಅದಕ್ಕೂ ಇದಕ್ಕೂ 1 ಇಂಚು ಡೌನ್ ಬರೋಷ್ಟು ನೀವು ಬ್ಯಾಕ್ ಡಾಟ್ ಲೆಂತ್ ಹಾಕ್ಕೊಳ್ಬೇಕಂದ್ರೆ ಡೀಪ್ ಬಾಕ್ ಏನಿದೆ ಅದಕ್ಕೂ ನಮ್ಮ ಡಾಟ್ ಲೆಂತ್ಗೂ 1 ಇಂಚು ಗ್ಯಾಪ್ ಇರಬೇಕು, ತುಂಬ ಹತ್ತತ್ರ ಇರಬಾರ್ದು. ಸೊ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ಕಟ್ಟಿಂಗು. ಸೊ ಇವ್ರದ್ದು ಮೆಷರ್ಮೆಂಟ್ ಹಾಕೊಂಬಿಡೋಣ. ನಾನು ಇಲ್ಲಿ ನೋಡಿ, ಇವರಿಗೆ 40 ಇಂಚು ಎದೆ ಸುತ್ತಳತೆ ಏನು ಮೆಷರ್ಮೆಂಟ್ ಇದೆ ಇವ್ರಿಗೆ. ಸೊ ನಾನು 2.5 ಇಂಚು 2.5 ಇಂಚು ಇಟ್ಟುಕೊಂಡ್ರು ನಡೆಯುತ್ತೆ, 2.5 ಇಂಚ್ ಇಟ್ಟರು ನಡೆಯುತ್ತೆ. ಸೊ 2.5 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 3 ಇಂಚು ಬ್ರಾಡ್ ಇಡ್ತಾ ಇದ್ದೀನಿ, 3 ಇಂಚು ಬ್ರಾಡ್ ಇಟ್ಟು ಈ ರೀತಿ ಒಂದು ಬಾಕ್ಸ್ ಹಾಕೊಂಬಿಡೋಣ. ಸೊ ಬಾಕ್ಸ್ ಹಾಕ್ಕೊಂಡು ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ. ಇದು ಬಂದು ಬ್ಯಾಕ್ ಪಾರ್ಟ್ನ ಬ್ಯಾಕ್ ಡಿಸೈನ್ ಆಗುತ್ತೆ. ಸೊ ಇಷ್ಟು ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ಹಾರ್ಮೋಲಲ್ಲಿ ಟೈಟ್ ಏನಕ್ಕಾಗುತ್ತೆ ಅಂತ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾರ್ಮೋಲ್ ನೋಡಿ, ಹಾರ್ಮೋಲ್ ನೀವು ಹೊಸದಾಗಿ ಬಿಗಿನರ್ಸ್ ಯಾರಾದರೂ ಆದರೆ, ನಿಮ್ಮ ಹಾರ್ಮೋಲ್ ಶೇಪ್ ಹಾಕೋಕ್ಕೆ ಬಂದಿಲ್ಲ ಅಂದರೆ, ಈಗ ಹೇಳ್ಕೊಟ್ನಲ್ಲ ನಾನಿಲ್ಲಿ,
ಒಂದು ಕಾಲು ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ, ಈ ಕಡೆ 2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಈ ಕಡೆ 2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಾನು ಯಾವುದೇ ಮಾರ್ಕ್ ಹಾಕಿಲ್ಲ, ಹಾಗೆ ಆಗದೆ, ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ಸೊ ಬಿಗಿನರ್ಸು ಈ ರೀತಿ ಇಲ್ಲೊಂದು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಎರಡೂ ಸೇರಬೇಕು. ಸೊ ಆ ರೀತಿ ನೀವು ಹಾರ್ಮೋಲ್ ಶೇಪ್ ಕೊಡಿ. ಕೆಲವರು ಬಿಗಿನರ್ಸ್ ಪಾಪ ಹಾರ್ಮೋಲ್ ಶೇಪ್ ಹಾಕಕ್ಕೆ ಬರಲ್ಲ, ತುಂಬ ಒದ್ದಾಡ್ತಾ ಇರ್ತಾರೆ. ಸೊ ಅವರಿಗೆ ಗೊತ್ತಿರಲ್ಲ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ. ಸೊ ಅವರೆಲ್ಲ ನೋಡಿ ಹಾಕೋದು ಹೇಗೆ ಹಾಕ್ತಾರೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕ್ತಾರೆ, ಇಲ್ಲಾಂದರೆ ನೋಡಿ ಇಲ್ಲಿಂದನೂ ಬರ್ತಾರೆ, ಇಲ್ಲಿಂದ ಬಂದು ನೋಡಿ ಇಲ್ಲಿವರೆಗೂ ಹೋಗ್ತಾರೆ. ಕೆಲವರು ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ, ಇಲ್ಲಿಂದ ಬಂದು ನೋಡಿ ಸೀಮಿಂಗ್ ಅಲೈನ್ಸಿಗೆ ಬಿಟ್ಟಿದ್ದೀವಲ್ಲ, ಇಲ್ಲಿವರೆಗೂ ಹೋಗ್ತಾರೆ. ಬಿಗಿನರ್ಸ್ಗೆ ನಾನು ಇದು ಹೇಳ್ತಾ ಇರೋದು, ಎಕ್ಸ್ಪೀರಿಯೆನ್ಸ್ ಇರೋರು ನೋಡ್ತಾ ಇರೋ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬಿಗಿನರ್ಸ್ ಈ ಪ್ರಾಬ್ಲಮ್ ಮಾಡೋದು ಯಾಕಂದರೆ ನನ್ನ ಹತ್ರ ಟ್ರೈನಿಂಗ್ ಕ್ಲಾಸಿಗೆ ಬರ್ತಾರೆ. ಸೊ ಅವು ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಹಾರ್ಮೋಲ್ ಶೇಪ್ ಇಷ್ಟು ಮಾತ್ರ ಹಾಕ್ಕೊಳ್ಬೇಕು. ಸೊ ಇಷ್ಟೆಲ್ಲ ಹಾಕಿದಾಗ ಏನಾಗುತ್ತೆ, ಚಿಕ್ಕ ಇದು ನೋಡಿ ಇದು ತೆಗೆದಾಗ ಹಾರ್ಮೋಲ್ ರೌಂಡು ದೊಡ್ಡದು ಬಂದಿರುತ್ತೆ. ಇನ್ನೂ ಸ್ವಲ್ಪ ಮೇಲೆ ಬಂದು ನೋಡಿ ಈ ಥರನೂ ಹಾಕ್ತಾರಲ್ವಾ, ಇವರು ಎಕ್ಸ್ಪೀರಿಯೆನ್ಸ್ ಇರೋರು ಈ ಥರ ಹಾಕ್ಕೊಳ್ತಾರೆ. ಸೊ ಅವ್ರದ್ದು ನೋಡಿ ಇಲ್ಲಿ ಇಲ್ಲಿ ಬರುತ್ತೆ, ಈ ಸೆಂಟರಲ್ಲಿ ಏನು ಬಟ್ಟೆ ಉಳ್ಕೊಳ್ಳುತ್ತೆ, ಇದು ಬ್ಯಾಕಲ್ಲಿ ಕುಪ್ಪೆ ಥರ ಬರುತ್ತೆ. ಸೊ ಅದಾದಮೇಲೆ ಕೆಲವರು ಇಲ್ಲಿವರೆಗೂ ಮಾಡ್ತಾರೆ, ಇಷ್ಟು ಎಲ್ಲ ಬಂದುಬಿಟ್ರೆ ಬ್ಲೌಸೇ ಕೂರಲ್ಲ, ಫುಲ್ಲು ಕುಪ್ಪೆ ಬಂದುಬಿಡುತ್ತೆ. ನೀನು ನೋಡಿ ಮೆಷರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನಾನು ಇಲ್ಲಿ ಒಂದು 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ, ಬಿಟ್ಬಿಟ್ಟು ನಾನೇನು ಮೆಷರ್ ಹಾಕಿದ್ದೀನಿ ಸೊ ಅದನ್ನು ನಾನು ಮೆಷರ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ನೋಡಿ ಈ ರೀತಿ ಇಟ್ಟು ಹಾರ್ಮೋಲ್ ರೌಂಡ್ನ ಮೆಷರ್ ಮಾಡ್ಕೊಳ್ಬೇಕು. ಸೊ ನೋಡಿ 8.75 ಇಂಚು ಬರುತ್ತೆ, 40 ಇಂಚು ಎದೆ ಸುತ್ತಳತೆ ಇರೋರಿಗೆ 8.5 ಇಂದ 9 ಇಂಚವರೆಗೂ ಹಾರ್ಮೋಲ್ ರೌಂಡ್ ಬರುತ್ತೆ. ಸೊ ಅಷ್ಟು ಬರುತ್ತೆ. ಇದು ಬಿಗಿನರ್ಸ್ ಯಾರಿದ್ದೀರಾ, ನೀವೇನು ತಪ್ಪು ಮಾಡ್ತಿದ್ದೀರಾ ಅಂತ ನೋಡ್ತೀನಿ. ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ, ಮತ್ತೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಮೆಷರ್ ಮಾಡಿಕೊಂಡಾಗ ನೋಡಿ 8 ಇಂಚು ಬರ್ತಾ ಇದೆ. ಯಾವ ಮೆಷರ್ಮೆಂಟ್ಗೆ, ಇದಕ್ಕೆ ಸಾರಿ ಇದಕ್ಕೆ. ಇಲ್ಲಿಂದ ಮತ್ತೆ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ. ಈ ಲೈನು ನಾನು ಮೆಷರ್ ಮಾಡ್ತಾ ಇರೋದು, ಈ ಲೈನ್ ಏನಿದೆ ಈ ಮೆಷರ್ ಮಾಡ್ತಾ ಇದ್ದೀನಿ. ಬೇರೆಯವರೆಲ್ಲ ಹಾಕ್ತಾರಲ್ಲ ಕಟಿಂಗ್ ಆದಾಗ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡಿ ಎಷ್ಟು ಬರ್ತಾ ಇದೆ, 8 ಇಂಚು ಬರ್ತಾ ಇದೆ. ಸೊ ನೋಡಿ ಇದು ನಾನು ಹಾಕಿದ್ದು 9 ಇಂಚವರೆಗೂ ಬಂತು, ಈ ಲೈನ್ ಏನು ಹಾಕಿದ್ದಾರೆ 8 ಇಂಚವರೆಗೂ ಬರುತ್ತೆ ಕಟ್ಟಿಂಗ್ ಆದಮೇಲೆ. ಸೊ ನೆಕ್ಸ್ಟು ಇಲ್ಲಿಂದ ಹಾಕ್ತಾರಲ್ಲ ನೋಡಿ, ಮತ್ತೆ ನಾವು ಅಲ್ಲಿಂದನೇ ಮೆಷರ್ ಮಾಡ್ಕೊಳ್ಳೋಣ. 8.75 ಇಂಚು ಬರ್ತಾ ಇದೆ ನೋಡಿ, ಇಲ್ಲಿ 7.75 ಇಂಚು ಬರ್ತಾ ಇದೆ, ಇನ್ನೂ ಕಡಿಮೆ ಆಯಿತು. ನೆಕ್ಸ್ಟು ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಲೆವೆಲಲ್ಲಿ ಹಾಕೋರು ಏನು ತಪ್ಪು ಮಾಡ್ತಾರೆ ಅಂತ ನೋಡಿ. ಈ ಚೆಸ್ಟ್ ಮೆಷರ್ಮೆಂಟ್ ಏನಿದೆ, ಫಿಟ್ಟಿಂಗ್ ಸ್ಟಿಚ್ಚು ಇಲ್ಲಿಗೆ ಎಂಡ್ ಆಗಬೇಕು, ಇವರು ಇಲ್ಲಿವರೆಗೂ ಹಾಕಿರ್ತಾರೆ, ಇದು ಬರಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಇವ್ರದ್ದು ಎಷ್ಟು ಬರ್ತಾ ಇದೆ, 7 ಇಂಚು ಬರ್ತಾ ಇದೆ. ಇದು ಇಲ್ಲಿವರೆಗೂ ಹಾಕ್ತಾರೆ. ನಾನು ಇದು ಏನಕ್ಕೆ ತೊಗೊಳ್ಳಲ್ಲ ಅಂದರೆ ಫಿಟ್ಟಿಂಗ್ ಸ್ಟಿಚ್ಚು ಇಲ್ಲಿಗೆ ಎಂಡ್ ಆಗುತ್ತೆ, ಇದು ಬಂದು ಸೀಮಿಂಗ್ ಅಲೈನ್ಸ್ಗೆ. ನಾವು ಬ್ಲೌಸ್ ಹಾಕ್ಕೊಳ್ಳೋದು ಈ ಮೆಷರ್ಮೆಂಟ್ಗೆ. ಇಲ್ಲಿವರೆಗೂ ತೊಗೊಂಡ್ರೆ ಹಾರ್ಮೋಲ್ ರೌಂಡ್ ಅವ್ರಿಗೆ ಎಲ್ಲಿವರೆಗೂ ಸಿಗುತ್ತೆ ನೋಡಿ, 7 ಇಂಚು ಸಿಗ್ತಾ ಇದೆ. ಸೊ ಈ ರೀತಿ ನೀವು ಹಾರ್ಮೋಲ್ ರೌಂಡ್ನ ಹಾಕ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ 100% ಹಾರ್ಮೋಲ್ ಟೈಟ್ ಅನ್ನೋದು ಬಂದೇ ಬರುತ್ತೆ. ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಇಷ್ಟೊತ್ತು ಹೇಳಿದ್ದು ಏನಿದೆ ಅದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಟ್ಟಿಂಗ್ ಮಾಡಿನೂ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕಂದರೆ ಒಂದೇ ಸರಿ ಹೇಳೋದ್ರಿಂದ, ಒಂದೇ ರೀತಿನಲ್ಲಿ ಹೇಳೋದ್ರಿಂದ ಕೆಲವ್ರಿಗೆ ಅರ್ಥ ಆಗಲ್ಲ. ಬಿಗಿನರ್ಸಿಗಂತೂ ಅರ್ಥ ಆಗಲ್ಲ, ತುಂಬ ಕಷ್ಟಪಡ್ತಾರವರು. ಸೊ ನೋಡಿ ಫಸ್ಟ್ದು ನಾನು ಕಟ್ ಮಾಡ್ತೀನಿ. ಸೊ ಇದು ಇರಲಿ, ನಾನು ಕಟ್ಟಿಂಗ್ ಮಾಡಿ ಸ್ಲೀವ್ ಒಂದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ನಾನು ಆವಾಗ ನಿಮಗೆ ಅದು ಸ್ಲೀವ್ನ ಇಟ್ಟು ಮೆಷರ್ ಮಾಡಿ ತೋರಿಸಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ತಲೆಗೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಇವಾಗ ಒಂದು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಸೊ ಎಲ್ಬೋ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಎಲ್ಬೋ ಸ್ಲೀವ್ ಲೆಂತ್ ನಾರ್ಮಲ್ಲಾಗಿ ಬರೋದು ರೆಡಿ 11 ಇಂಚು, 10, 10.5, 11 ಇಂಚು. ಸೊ 40 ಇಂಚು 40 ಇಂಚು ಎದೆ ಸುತ್ತಳತೆ ಇರೋರಿಗೆ ಸೊ 11 ಇಂಚು ಇಡೋಣ. ಸೊ 11 ಇಂಚ್ಗೆ 1 ಇಂಚು ಸೇರಿಸಿ ನಾನು 12 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ತಕ್ಕೊಂಬಿಡೋಣ.
ಸೊ ಉದ್ದ ತಗೊಂಡಾಯ್ತು. ಅಗಲ ಹೇಗೆ ತಗೊಳ್ಳೋದು? ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ 40 ಇಂಚು ಎದೆ ಸುತ್ತಳತೆ ಇದ್ದರೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ 10 ಇಂಚ್ ಆಗುತ್ತೆ. ಸೊ 10 ಇಂಚ್ಗೆ ಬಟ್ಟೆಯ ಅಗಲ ತಗೊಳ್ಬೇಕು. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಲೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ. ಸೊ ಇವಾಗ ನಾನು 4 ಇಂಚ್ಗೆ ಹಾರ್ಮೋಲ್ ಡೌನಿಂಗ್ ತೊಗೊಳ್ತೀನಿ. 4 ಇಂಚ್ಗೆ ನನಗೆ ಹಾರ್ಮೋಲ್ ಡೌನಿಂಗ್ ತೊಗೊಳ್ತೀನಿ. ಸೊ ತೊಗೊಂಡು ಇಲ್ಲಿಂದ ಒಳಗೆ 2 ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಎಕ್ಸ್ಟ್ರಾ ತೊಗೊಂಡಿಲ್ಲ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಏನು ಎದೆ ಸುತ್ತಳತೆ ಅದ್ರ ನಾಲ್ಕನೇ ಒಂದು ಭಾಗದಷ್ಟು ಫೋಲ್ಡೆಡಲ್ಲಿ ನಾವು ಅಗಲ ತೊಗೊಂಡಿದ್ದೀವಿ ಬಟ್ಟೆ, ಅಂದರೆ ಫೋಲ್ಡೆಡಲ್ಲಿ. ಸೊ ತೊಗೊಂಡು ಇಲ್ಲಿಂದ ಇಲ್ಲಿ 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಳಗೆ 2 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡೆ. ಸೊ ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಕಟ್ಟಿಂಗ್ ಶೇಪ್ ಹಾಕ್ಕೊಳ್ಳೋಣ. ಇದು ಬ್ಯಾಕ್ ಹಾರ್ಮೋಲ್ ಶೇಪು. ಸೊ ಇದು ಬಂದು ಫ್ರಂಟ್ ಹಾರ್ಮೋಲ್ ಶೇಪ್. ಸೊ ಇವ್ರದ್ದು ತೋಳಿನ ಸುತ್ತಳತೆ ರೆಡಿ 11, ಅದರಲ್ಲಿ ಅರ್ಧ ಅಂದರೆ 5.5. ಸೊ 2 ಇಂಚು ಸೀಮಿಂಗ್ ಅಲೋಯನ್ಸು. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ 2 ಇಂಚಿಗೆ ಏನು ಮಾರ್ಕ್ ಹಾಕಿದ್ದೀವಿ, ಸೊ ಅಲ್ಲಿಂದ ಈ ಲೈನ್ನ ಸೇರಿಸ್ಕೊಳ್ಳೋಣ. ಇದು ಬಂದು ಫಿಟ್ಟಿಂಗ್ ಸ್ಟಿಚ್ಚು, ಇದು ಬಂದು ಎಕ್ಸ್ಟ್ರಾ ಸೀಮಿಂಗ್ ಅಲೋಯನ್ಸ್ಗೆ ಅಂತ ಬಿಟ್ಟಿರ್ತೀವಿ. ಸೊ ಅದು. ಸೊ ನೋಡಿ, ಸ್ಲೀವ್ ಕಟ್ಟಿಂಗಲ್ಲೂ ಅಷ್ಟೇ ಸ್ಲೀವ್ ಟೈಟ್ ಆಗೋ ಎಲ್ಲ ಚಾನ್ಸ್ ಇದೆ. ಸೊ ನೋಡಿ, ಇದು ಎಕ್ಸಾಕ್ಟ್ ಕಟ್ಟಿಂಗು. ಕೆಲವರು ಮಾಡೋ ಕಟ್ಟಿಂಗ್ನ ನಾನು ತೋರಿಸ್ತೀನಿ. ಸೊ ಇಲ್ಲಿಂದ ಯಾವುದೇ ಸೈಜ್ ಆಗಲಿ 3 ಇಂಚ್ ತೊಗೊಳ್ತಾರೆ, ಇಲ್ಲ 2.5 ಇಂಚ್ ತೊಗೊಳ್ತಾರೆ. ಸೊ ಈ ತಪ್ಪು ಮಾಡ್ತಾರೆ. ಮಿನಿಮಮ್ 3.5 ಇಂದ 4 ಇಂಚು ತೊಗೊಳ್ಳಿ, ಏನೂ ತೊಂದರೆ ಆಗೋಲ್ಲ. ಸೊ ಈಗ ನಾನು 40 ಇಂಚ್ಗೆ ನಾನು 4 ಇಂಚ್ ಇಟ್ಕೊಂಡಿದ್ದೀನಿ. 35 ಇಂಚು, 36, 37 ಎಲ್ಲ ಇದ್ದರೆ ನಾನು 3.5 ಇಂಚ್ ಇಟ್ಕೊಳ್ತೀನಿ. 40 ಇಂಚು, 42, 43, ಸೊ ಇಲ್ಲಿವರೆಗೂ ನಾನು 4 ಇಂಚ್ ಇಟ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಸಪೋಸ್ ಸರಿ 3 ಇಂಚ್ ಇಟ್ಕೊಳ್ತಾರಲ್ಲ, 2.5 ಇಂಚ್ ಬೇಡ, ರೇರು, ಬಿಟ್ಬಿಡೋಣ, 3 ಇಂಚ್ ಇಟ್ಕೊಳ್ತಾರೆ. ಎಲ್ಲರೂ ಎಲ್ಲ ಸೈಜ್ಗೂ 3 ಇಂಚೇ ಇಟ್ಕೊಳ್ತಾರೆ. ಸೊ ಈ ರೀತಿ 3 ಇಂಚ್ ಇಟ್ಕೊಳ್ತಾರೆ, ಅದೊಂದು ಮೇನ್ ತಪ್ಪು. ಅದಾದಮೇಲೆ ಕೆಲವರು ಹಾರ್ಮೋಲ್ ರೌಂಡ್ ಅಂತ ಹೇಳ್ಬಿಟ್ಟು ರೌಂಡ್ನ ಮಾರ್ಕ್ ಹಾಕ್ಕೊಳ್ತೀರಾ. ಹಾರ್ಮೋಲ್ ರೌಂಡು ನಿಮ್ಮ ಹತ್ರ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಇದ್ದರೆ 100% ನೀವು ಆ ಮೆಥಡ್ನ ಯೂಸ್ ಮಾಡಿ. ಕೆಲವರು ಏನು ಮಾಡ್ತಾರೆ, ಬ್ಲೌಸ್ ತೊಗೊಳ್ತಾರೆ. 1 ನಿಮಿಷ, ನಾನು ಬ್ಲೌಸ್ ತೊಗೊಳ್ತೀನಿ. ಸೊ ಕೆಲವರು ಹಾರ್ಮೋಲ್ ರೌಂಡ್ನ ಬ್ಲೌಸಲ್ಲಿ ಹೇಗೆ ತೊಗೊಳ್ತಾರೆ ಗೊತ್ತಾ? ಸೊ ನೋಡಿ, ಇದಿರುತ್ತಲ್ಲ, ಇದನ್ನು ಈ ಥರ ಇಟ್ಕೊಂಡು ನೋಡಿ, ಇದು ಹಾರ್ಮೋಲ್ ರೌಂಡ್ ಅಂತ ಹೇಳ್ಬಿಟ್ಟು ಸ್ಟ್ರೈಟು ಟೇಪಲ್ಲಿ ಸ್ಟ್ರೈಟ್ ಇಟ್ಕೊಂಡು ಮೆಷರ್ ತೊಗೊಂಬಿಡ್ತಾರೆ, ಹಾರ್ಮೋಲ್ ರೌಂಡ್ ಬಂತು ಅಂತ. ಸೊ ಹಾರ್ಮೋಲ್ ರೌಂಡ್ ಸ್ಟ್ರೈಟ್ ಇರುತ್ತಾ ನೀವು ಹೇಳಿ ನನಗೆ? ಹಾರ್ಮೋಲ್ ರೌಂಡು ಸ್ಟ್ರೈಟ್ ಇರುತ್ತಾ? ಸ್ಟ್ರೈಟ್ ಬರಲ್ಲ ಯಾವುದೇ ಕಾರಣಕ್ಕೂ. ಹಾರ್ಮೋಲ್ ರೌಂಡು ಏನಿದೆ, 9:30 ಬಂತು, 9:30 ಹಾರ್ಮೋಲ್ ರೌಂಡ್ ಇಟ್ಕೊಂಡ್ಬಿಡ್ತೀವಿ. ಸೊ ಹೆಂಗೆ ಬರುತ್ತೆ ಅದು ಹಾರ್ಮೋಲ್ ರೌಂಡು? ನೋಡಿ, ಸ್ಟ್ರೈಟ್ ಬರಲ್ಲ ಹಾರ್ಮೋಲ್ ರೌಂಡು. ಅದು ಶೇಪ್ ಹೇಗಿದೆ ಹಾಗೆ ನೀವು ತೊಗೊಳ್ಬೇಕು. ಸೊ ಫ್ರಂಟಲ್ಲಿ ಒಂದು ಶೇಪ್ ಇರುತ್ತೆ, ಬ್ಯಾಕಲ್ಲಿ ಒಂದು ಶೇಪ್ ಇರುತ್ತೆ. ಸೊ ಅದೂ ನೀವು ನೋಡ್ಕೊಳ್ಬೇಕು. ಸೊ ನೋಡಿ, ಆ ಶೇಪ್ ಹೇಗಿದೆ, ಹಾಗೆ ತೆಗೆದಾಗ 10 ಇಂಚು ಬರ್ತಾ ಇದೆ ಹಾರ್ಮೋಲ್ ರೌಂಡು. ಸೊ ಇದು ಬಂದು ಹೆವಿ ಸೈಜ್ ಬ್ಲೌಸು. ಸೊ ಇದು ಈ ಸೈಜ್ ಬ್ಲೌಸ್ಗೆ 10 ಇಂಚು ಬೇಕು, 10 ಇಂಚು ಬರ್ತಿದೆ. ಕೆಲವ್ರು ಏನು ಮಾಡ್ತಾರೆ, ಹೀಗೆ ಇಟ್ಕೊಂಬಿಟ್ಟು ಸ್ಟ್ರೈಟು ಟೇಪ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಈಗ 9:30 ಬರ್ತಾ ಇದೆ. ಸೊ 9:30 ಹಾರ್ಮೋಲ್ ರೌಂಡ್ ಅಂತ ಇಟ್ಕೊಳ್ತಾರೆ. ಸೊ ಅದು ಹಾಗಾಗಿ ನಾನು ವಿಡಿಯೋಸ್ನ ಯಾರು ನೋಡ್ತಾರೆ, ಬಿಗಿನರ್ಸ್ ನೋಡ್ತಾರೆ, ಎಕ್ಸ್ಪರ್ಟ್ಸ್ ನೋಡಲ್ಲ. ಅವ್ರಿಗೆ ಅವಶ್ಯಕತೆ ಇರಲ್ಲ, ಅವ್ರು ಕಲ್ತಿರ್ತಾರೆ. ಸೊ ಬಿಗಿನರ್ಸ್ಗೆ ನಾವು ಯಾವ ರೀತಿ ಹೇಳ್ಕೊಡ್ಬೇಕು, ಈಸಿ ಸ್ಟೆಪ್ಪಲ್ಲಿ ಹೇಳ್ಕೊಡ್ಬೇಕು. ಸೊ ಹಾಗಾಗಿ ನೀವು ನೋಡಿ ನನ್ನ ಯಾವುದೇ ವಿಡಿಯೋಸ್ ನೋಡಿ, ನಾನು ಹಾರ್ಮೋಲ್ ರೌಂಡ್ ನಾನು ಯಾವುದೇ ಅಳತೆ ಮೆಷರ್ಮೆಂಟ್ ಬ್ಲೌಸ್ ತೆಗಿಯೋದಿರಲಿ ಅಥವಾ ನಾನು ಬ್ಲೌಸ್ನ ಏನು ಮಾರ್ಕ್ ಹಾಕ್ತೀನಿ ಅದಾಗಿರಲಿ, ನಾನು ಯಾವುದ್ರಲ್ಲೂ ಹಾರ್ಮೋಲ್ ರೌಂಡ್ ತೋರಿಸಿಲ್ಲ. ಯಾವುದೇ ವಿಡಿಯೋ ಓಪನ್ ಮಾಡಿ ನೋಡಿ, ನಾನು ಹಾರ್ಮೋಲ್ ರೌಂಡು ತೋರಿಸಿಲ್ಲ. ಏನಕ್ಕೆ ಅಂದರೆ, ಫಸ್ಟ್ ಆಫ್ ಆಲ್ ಈ ರೀತಿ ಟೇಪ್ನ ಈ ಸ್ಟ್ರೈಟ್ ಇಟ್ಕೊಂಡು ನೋಡೋದೇ ರಾಂಗು, ನನ್ನ ಪ್ರಕಾರ ರಾಂಗು. ಯಾಕಂದರೆ ಹಾರ್ಮೋಲ್ ಶೇಪು ಹಿಂಗೆ ಶೇಪ್ ಬಂದಿರುತ್ತೆ. ಯಾಕಂದರೆ ಹಾರ್ಮೋಲ್ ರೌಂಡ್ ನೀವು ತೆಗೆಯುವಾಗ ಶೇಪ್ ನೋಡಿರ್ತೀರ, ಫ್ರಂಟಲ್ಲಿ ಒಂದು ಶೇಪ್ ಇರುತ್ತೆ, ಬ್ಯಾಕಲ್ಲಿ ತೆಗೀರಿ, ಬ್ಯಾಕಲ್ಲೂ ತೆಗೆಯೋಣ ನಾವು. ಸೊ ನೋಡಿ, ಬ್ಯಾಕಲ್ಲಿ ಬರ್ತಾ ಇದೆ 9.75 ಇಂಚು, ಫ್ರಂಟಲ್ಲಿ ಬರ್ತಾ ಇದೆ 10 ಇಂಚು, ಬ್ಯಾಕಲ್ಲಿ ಬೇರೆ ಇದೆ, ಫ್ರಂಟಲ್ಲಿ ಬೇರೆ ಇದೆ. ಅದು ಶೇಪ್ ಹೇಗಿದೆ ಹಾಕಿ ತೆಗೆದಾಗ, ಈ ರೀತಿ ಸ್ಟ್ರೈಟ್ ತೆಗೆದಾಗ ನೋಡಿ 9:30 ಬರುತ್ತೆ. ಸೊ 9:30 ಬಂತು ಹಾರ್ಮೋಲ್ ರೌಂಡು, ನಾವಿಲ್ಲಿ 9:30 ಇರ್ತೀವಿ. ಸರಿ, ನೀವಿಲ್ಲಿ ಶೋಲ್ಡ್ರ್ ಜಾಯಿನ್ ಆಗಿರುತ್ತಲ್ಲ, ಇಲ್ಲಿ ಶೋಲ್ಡ್ರ್ ಜಾಯಿನ್ ಆಗಿರುತ್ತೆ, 1/2 ಇಂಚು ಹೋಗಿರುತ್ತೆ. ಸೊ ಅದು ಎಲ್ಲೂ ಹೋಗುತ್ತೆ, ಅದು ಹಾರ್ಮೋಲ್ ರೌಂಡೇ ತಾನೇ. ಸೊ ಇಲ್ಲೇನಾದ್ರು ನೀವು ಮಾರ್ಕ್ ಮಾಡುವಾಗ ಶೋಲ್ಡ್ರ್ ಜಾಯಿನ್ಗೆ ಅಂತ ಎಕ್ಸ್ಟ್ರಾ ಯಾರು ಬಿಡಲ್ಲ.
ಒಂಬತ್ತುವರೆ ಬಂತು, ಇಲ್ಲಿ ಇಡೀ ಸ್ಟ್ರೈಟಾಗಿ ತೊಗೊಂಡ್ರು ಮೆಷರು, ಇಲ್ಲಿ ಮಾರ್ಕ್ ಮಾಡಿ ಹಾಕೊಂಬಿಡಿ. ಸೊ ಅವಾಗ 100% ಟೈಟ್ ಬರುತ್ತದು. ಯಾವುದೇ ಮೆಷರ್ಮೆಂಟ್ ಆಗಲಿ, ಯಾವುದೇ ನಂದು ವಿಡಿಯೋ ತೆಗೀರಿ ನೀವು, ನಾನು ಹಾರ್ಮೋಲ್ ರೌಂಡು ತೋರಿಸಿಲ್ಲ. ಬಿಗಿನರ್ಸು ಈ ರೀತಿ ತಪ್ಪು ಮಾಡ್ಕೊಳ್ತಾರೆ, ಈ ರೀತಿ ರಾಂಗ್ ಮಾಡ್ಕೊಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಹಾರ್ಮೋಲ್ ರೌಂಡ್ನ ತೋರಿಸಿಲ್ಲ. ಯಾಕಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹಾರ್ಮೋಲ್ ಶೋಲ್ಡರ್ ಚಾರ್ಟ್ ಎಲ್ಲ ಮಾಡಿ ಹಾಕಿದ್ದೀನಿ, ಈ ಸೈಜ್ಗೆ ನೀವು ಈ ರೀತಿ ಹಾರ್ಮೋಲ್ ಈ ಥರ ಶೋಲ್ಡರ್ ಇದೆಲ್ಲ ನೀವು ಇಟ್ಕೊಳ್ಬೋದು ಅಂತ. ಸೊ ಅದೇ ಕಾರಣಕ್ಕೆ, ಸೊ ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಯಾರು ಇಟ್ಕೊಳ್ತಾರೆ, ಸೊ ಆ 3 ಇಂಚ್ ಇಟ್ಕೊಳ್ತಾರೆ. ಇಲ್ಲಿಂದ ಹಾರ್ಮೋಲ್ ರೌಂಡು ಎಷ್ಟು, ಇವಾಗ ನಾವು ಅವ್ರು ಮೆಷರ್ ಮಾಡಿದ ಪ್ರಕಾರ ಸ್ಟ್ರೈಟ್ ಟೇಪಲ್ಲಿ ಏನು ಮೆಷರ್ ಮಾಡ್ತಾರೆ ಆ ಮೆಷರ್ಮೆಂಟ್ ಮಾಡಿದ ಪ್ರಕಾರ ನೋಡಿ, ಈ ರೀತಿ ಕ್ರಾಸಾಗಿ ಟೇಪ್ ಇಟ್ಕೊಳ್ತಾರೆ. 9:30 ಬಂತು ಅಂತ ಹೇಳ್ಬಿಟ್ಟು 9:30 ಇಟ್ಬಿಡ್ತಾರೆ ಇಲ್ಲಿ. ಸೊ 9:30 ಇಟ್ಬಿಟ್ಟು ಏನು ಮಾಡ್ತಾರೆ, ಸೊ ಈ ಮಾರ್ಕ್ಗೆ ಬರೋ ಥರ ಸ್ಲೀವ್ ಶೇಪ್ ಕೊಡ್ತಾರೆ. ಇಷ್ಟು ನೀಟಾಗೂ ಕೊಟ್ಟಿರಲ್ಲ, ಬಟ್ ನನಗೆ ಮಾಡಿ ಮಾಡಿ ರೂಢಿ ಇದೆ ಶೇಪು, ರಾಂಗಾಗಿ ಹಾಕೋಕ್ಕೆ ಬರಲ್ಲ, ಅದು ಹಾಗೆ ಬಂದುಬಿಡುತ್ತೆ ಕೈ. ಸೊ ಇದನ್ನ ಬ್ಯಾಕ್ ಹಾರ್ಮೋಲ್ ಶೇಪು, ಸೊ ಅದಾದಮೇಲೆ ಫ್ರಂಟ್ ಹಾರ್ಮೋಲ್ ಶೇಪ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಜಾಸ್ತಿ ಬಟ್ಟೆ ಮೇಲ್ಗಡೆಯಿಂದ ಹಿಂಗೆ ಕಟ್ಟಿಂಗ್ ಮಾಡೋದ್ರಿಂದ ತೋರಿಸ್ತೀನಿ ನಾನು ಕಟ್ಟಿಂಗ್ ಮಾಡಿ. ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನಿ, ಎರಡು ಕಡೆ ಇದೆ. ಸೊ ನೋಡಿ, ಒಂದು ಈ ಕಡೆ ಇದೆ, ಒಂದು ಈ ಕಡೆ ಇದೆ. ಇದನ್ನು ನಾನು ಸೆಂಟ್ರಲ್ ಕಟ್ ಮಾಡ್ಬಿಡ್ತೀನಿ ನಿಮಗೆ ತೋರಿಸೋಕ್ಕೋಸ್ಕರ. ಸೊ ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ. ನೋಡಿ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಬಂದರೆ ಇಲ್ಲಿಗೆ 9.5 ಇಂಚ್ ಬರ್ತಾ ಇದೆ. ಸೊ ಸೀಮಿಂಗ್ ಅಲೋಯನ್ಸ್ಗೆ ಅಂತ 2 ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿ ಬಿಟ್ಟಿರ್ತೀವಿ. ಇಲ್ಲಿ ಬಿಟ್ಟಿರಲ್ಲ, ಇಲ್ಲಿ ನಾನು ಬಿಡಲ್ಲ, ಸ್ಲೀವಲ್ಲಿ ಬಿಡಲ್ಲ ನೋಡಿ. ಇಲ್ಲಿ 2 ಇಂಚ್ ಬಿಟ್ಟಿರ್ತೀವಿ, ಇಲ್ಲಿಗೆ ಎಲ್ಲಿದೆ ಸ್ಲೀವು. ಸೊ ಅವಾಗ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ತಾರೆ. ಅವಾಗ ನಿಮ್ಮ ಸ್ಲೀವ್ ಶೇಪ್ ಎಲ್ಲಿಂದ ಬರುತ್ತೆ, ಅಲ್ಲಿ ಹೋಯ್ತು, ಅಲ್ಲಿ ಸ್ಲೀವ್ದು ಇದೇ ಹೋಯ್ತು, ಅಲ್ಲಿ ಗುಪ್ಪೆ ಅದೆಲ್ಲ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಲೀವ್ ಶೇಪ್ ಯಾವಾಗಲೂ ನೋಡಿ ಈ ರೀತಿ ಇರಬೇಕು. ಡೌನಿಂಗ್ ನೋಡಿ ಈ ರೀತಿ ನೀಟಾಗಿ ಬರಬೇಕು. ಶೇಪ್ ಹೇಗೆ ಬರುತ್ತೆ ನಮ್ಮ ಹಾರ್ಮೋಲ್ ಶೇಪು, ಆ ರೀತಿ ಬರುತ್ತೆ ನಮ್ಮ ಹಾರ್ಮೋಲ್ ಶೇಪು. ಹತ್ತತ್ರ ಇದು ಸ್ಟ್ರೈಟ್ ಬಂದುಬಿಡುತ್ತೆ ಈ ರೀತಿ ಆದರೆ. ಸೊ ಇಲ್ಲೂ ತಪ್ಪಾಗುತ್ತೆ ನೋಡಿ, ಇದನ್ನು ಕಟ್ ಮಾಡ್ತೀನಿ ನಾನು. ಸೊ ನಾನು ಬ್ಯಾಕ್ ಪಾರ್ಟ್ ತೋರಿಸ್ತಾ ಇರೋದ್ರಿಂದ ಫ್ರಂಟ್ ಹಾರ್ಮೋಲ್ ಶೇಪ್ನ ಕಟ್ ಮಾಡಲ್ಲ, ಯಾಕಂದರೆ ನಾನು ತೋರಿಸ್ತಾ ಇರೋದು ನಿಮಗೆ ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟ್ಗೆ ನಾನು ಇದನ್ನು ಹಿಡಿದು ತೋರಿಸ್ಬೇಕು. ಸೊ ಇದರಲ್ಲೂ ಅಷ್ಟೇ, ನಾನು ಬ್ಯಾಕ್ ಹಾರ್ಮೋಲ್ ಶೇಪ್ ಮಾತ್ರ ತೆಗಿತೀನಿ ಈ ರೀತಿ. ಸೊ ನೋಡಿ, ಇನ್ನೂ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದಿದೆ. ಸೊ ಫಸ್ಟ್ ಅಂತೂ ನಾನು ಕಟ್ ಮಾಡ್ತೀನಿ, ಇದು ತುಂಬ ಕಡಿಮೆ ಬಂದಿದೆ, ಇದಂತೂ ರಾಂಗು. ಈ ಮೆಥಡ್ ಅಂತೂ ಇಲ್ಲಿವರೆಗೂ ತಂದು ಮಾರ್ಕ್ ಮಾಡೋದಂತೂ ದೊಡ್ಡ ರಾಂಗ್ ಇದು. ಇದನ್ನು ನೀವು ಫಾಲೋ ಮಾಡಲೇಬಾರದು. ಓಕೆ, ಈಗ ನಾನು ಕಟ್ ಮಾಡಿರೋದನ್ನ ಇಲ್ಲಿಟ್ಟು ನೋಡ್ತೀನಿ. ಸೊ ಇಲ್ಲಿ 1/2 ಇಂಚಿಗೆ ನೋಡಿ ಶೋಲ್ಡರ್ ಏನು ಅಟ್ಯಾಚ್ ಆಗುತ್ತೆ, 1/2 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಸೊ ಏನು ಶೋಲ್ಡರ್ ಅಟ್ಯಾಚ್ ಆಗುತ್ತೆ, ಇದು ಸೆಂಟರ್ ಇಲ್ಲಿ ಕೂತ್ಕೊಳ್ಬೇಕು. ಸೊ ನೋಡಿ, ಬ್ಯಾಕ್ ಹಾರ್ಮೋಲ್ನೇ ಹಿಡಿದ್ದೀನಿ ನಾನು. ಸೊ ನೋಡಿ ಎಲ್ಲಿಗೆ ಬಂತು ಸ್ಲೀವ್, ಎಕ್ಸ್ಟ್ರಾ ಬಂತು, ಎಕ್ಸ್ಟ್ರಾ ಬಂದುಬಿಡುತ್ತೆ ಸ್ಲೀವು. ಏನಕ್ಕೆ, ನೀವು ಹಾರ್ಮೋಲ್ ರೌಂಡ್ನ ಕಡಿಮೆ ಕರೆಕ್ಟಾಗಿ ಕಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಅಂತೂ ಮಾಡ್ತೀನಿ ನಾನು. ಸೊ ಈ ರೀತಿ ಹಾರ್ಮೋಲ್ ರೌಂಡ್ ಹಾಕೋದ್ರಿಂದ ಕರೆಕ್ಟ್ ಬರುತ್ತಾ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಬರಲ್ಲ, ಎಕ್ಸ್ಟ್ರಾ ಬಂತು. ಮತ್ತು ಇನ್ನೊಂದು, ನೀವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಪ್ಲಸ್ ಪಾಯಿಂಟ್ ಬರಲ್ಲ. ಏನಕ್ಕಂದರೆ ಇಲ್ಲಿ 2 ಇಂಚು ಸೀಮಿಂಗ್ ಅಲೋಯನ್ಸಿಗೆ ಬಿಟ್ಟಿರ್ತೀವಲ್ಲ, ಇಲ್ಲಿಂದ ಒಳಗೆ 2 ಇಂಚಿಗೆ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಇವೆರಡು ಕರೆಕ್ಟಾಗಿ ಹಿಂಗೆ ಕೂತ್ಕೊಬೇಕು. ಹಿಂಗೆ ಕೂತ್ಕೊಂಡಾಗ ಸ್ಲೀವ್ ಎಲ್ಲಿಗೆ ಬರುತ್ತೆ. ಸೊ ನೋಡಿ ಹೋಯ್ತು, ಅಂದರೆ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಇದು ಹೋಗಿ ಫ್ರಂಟ್ ಪಾರ್ಟಲ್ಲಿ ಕೂತಿರುತ್ತೆ. ಸೊ ಸ್ಲೀವ್ ಅಟ್ಯಾಚ್ ಎಕ್ಸಾಕ್ಟು ಬರಲ್ಲ. ಸೊ ನೆಕ್ಸ್ಟು ಅಂತ ಕಟ್ ಮಾಡ್ಕೊಳ್ಳೋಣ. ಇದಕ್ಕೂ ಹಿಡಿದು ನೋಡೋಣ ನಾವು, ಮ್ಯಾಚ್ ಆಗ್ತಿದೆಯಾ ಇಲ್ಲ ನೋಡಿ. ಇದೇನಿದೆ ಲೈನು, ಈ ಲೈನು ಈ ಲೈನು ಎಕ್ಸಾಕ್ಟಾಗಿ ಈ ರೀತಿ ಕೂತ್ಕೊಳ್ಬೇಕು. ಸೊ ಇದೇನಿದೆ, ಇದು ಎಕ್ಸ್ಟ್ರಾ ಕಟ್ ಮಾಡಿ ತಕೊಂಬೋಣ. ಸೊ ನೋಡಿ ಇದೆಯಲ್ಲ, ಇಲ್ಲಿಂದ ಇದೇನು ಕಟ್ಟಿಂಗ್ ಮಾಡಿದ್ದೀವಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಬಂತಾ, ಬಂದಿಲ್ಲ, ಸ್ಲೀವ್ ಎಕ್ಸ್ಟ್ರಾ ಬಂತು. ಮತ್ತೆ
ಇದೇನಿದೆ ಇದು ಮತ್ತು ಇದೆರಡು ಮ್ಯಾಚ್ ಆಗಲ್ಲ. ಸೊ ಅಲ್ಲಿ ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ಪ್ಲಸ್ ಪಾಯಿಂಟ್ ಬರಲ್ಲ, ಬೇಕಾದಷ್ಟು ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ಇದರಿಂದ. ಬ್ಲೌಸಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಕುಪ್ಪೆ ಬರುತ್ತೆ, ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ ಹಿಡ್ದಂಗೆ ಆಗುತ್ತೆ, ಟೈಟ್ ಬಂದಾಗ 100% ಹಿಡ್ದಂಗೆ ಹಾಗೆ ಆಗುತ್ತೆ. ಸೊ ನೆಕ್ಸ್ಟ್ ಅಂತೂ ನಾನೇನು ಕಟ್ ಶೇಪ್ ಹಾಕಿದ್ದೀನಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ ಈ ಪೀಸಸ್ ಎಲ್ಲ ಏನಿದೆ, ನೀಟಾಗಿ ಹಾರ್ಮೋಲ್ ರೌಂಡ್ ಹಾಕ್ದಿರಾ ಬಂದಿರುವಂಥ ಎಕ್ಸ್ಟ್ರಾ ಪೀಸಸ್ಸು. ಸೊ ಇದೇನಾದರೂ ನೀವು ಫ್ಯಾಬ್ರಿಕ್ ಮೇಲೆ ಈ ರೀತಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿದಾಗ ಏನಿದೆ ಪೀಸಸ್ಸು ಇದೇ ಕುಪ್ಪೆ ಥರ ಎದಳೋದು ನಿಮಗೆ, ಹಾರ್ಮೋಲ್ ಟೈಟ್ ಆಗೋದಕ್ಕೂ ಇದೇ ಪ್ರಾಬ್ಲಮ್ ನಿಮಗೆ. ಸೊ ಈಗ ನಾನು ಮಾಡಿರೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದನೇ ಇಟ್ಕೊಳ್ಳಿ, ಇಲ್ಲಿದೆಯಲ್ಲ ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ ಇದೇನಿದೆ ಕರೆಕ್ಟ್ ಎಕ್ಸಾಕ್ಟಾಗಿ ಬರ್ತಾ ಇದೆ. ಸೊ ಈ ರೀತಿ ಎಕ್ಸಾಕ್ಟಾಗಿ ಬಂದಾಗ ನಿಮಗೆ ಹಾರ್ಮೋಲ್ ಟೈಟ್ ಅನ್ನೋದು ಬರಲ್ಲ. ಸೊ ಇದು ಶೇಪು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು, ಈ ಶೇಪು ಅಷ್ಟೇ ನೀವು ನೀಟಾಗಿ ಹಾಕ್ಕೊಳ್ಬೇಕು. ಪ್ರಾಕ್ಟೀಸ್ ಮಾಡಿ ಬಿಗಿನರ್ಸು, ನಿಮ್ಗೆ ಶೇಪ್ ಹಾಕೋಕ್ಕೆ ಬಂದಿಲ್ಲ ಅಂದರೆ 100% ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇನ್ನೂ ಇದೆಲ್ಲ ಯಾವ ಥರ ಡೌನಿಂಗ್ ಇಟ್ಕೊಳ್ಬೇಕು, ಯಾವ ರೀತಿ ಹಾರ್ಮೋಲ್ ಇಟ್ಕೊಳ್ಬೇಕು, ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ, ನಾನು ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ ಮಾಡಾಕಿದ್ದೀನಿ. ಸ್ಲೀವ್ ಕಟ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು, ಹಾಫ್ ಸ್ಲೀವ್, ಫುಲ್ ಸ್ಲೀವ್, ಈ ಥರ ಎಲ್ಲ ಹೆಂಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು, ಎಷ್ಟು ಹಾರ್ಮೋಲ್ ಡೌನಿಂಗ್ ಇಟ್ಕೊಳ್ಳೋದು. ಸೊ ಇದ್ರ ಬಗ್ಗೆ ಎಲ್ಲ ಸುಮಾರು ವೀಡಿಯೋಸ್ ನಾನು ಹಾಕಿದ್ದೀನಿ, ಚಾರ್ಟ್ ಕೂಡ ಹಾಕಿದ್ದೀನಿ. ಡೀಪ್ ನೆಕ್ಕು ಕಡಿಮೆ ಇದ್ದಾಗ ಯಾವ ರೀತಿ ನಾವು ಹಾರ್ಮೋಲ್ ಶೋಲ್ಡರ್ ಇಟ್ಕೊಳ್ಬೇಕು, ಡೀಪ್ ನೆಕ್ ಜಾಸ್ತಿ ಇದ್ದಾಗ ನಾವು ಯಾವ ರೀತಿ ಹಾರ್ಮೋಲ್ ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಚಾರ್ಟಲ್ಲಿ ಮೆನ್ಷನ್ ಮಾಡಿ ಹಾಕಿದ್ದೀನಿ. ನನ್ನ ಚಾನಲ್ನ ಚೆಕ್ ಮಾಡಿ ದಯವಿಟ್ಟು ನಿಮಗೆ ಸುಮಾರು ವೀಡಿಯೋಸು ಸಿಗುತ್ತೆ. ಸೊ ನೋಡಿ ರಾಂಗಾಗಿ ಕಟ್ ಮಾಡಿರ್ತಾರಲ್ಲ ನೀವು, ಇದನ್ನು ತೊಗೊಳ್ಳೋಣ ನೋಡಿ. ಸೊ ಇದನ್ನು ತೊಗೊಂಡಾಗ ನಾವು ಚೆಕ್ ಮಾಡಿದಾಗ ಹೇಗೆ ಬರುತ್ತೆ ನೋಡೋಣ. ಸೊ ನೋಡಿ ಇದೆರಡು ಮ್ಯಾಚ್ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಸ್ಲೀವು ಶಾರ್ಟೇಜ್ ಬಂತು, ಒಂದು ಸ್ಲೀವ್ ಶಾರ್ಟೇಜ್ ಬಂತು. ಸೊ ನೆಕ್ಸ್ಟ್ ಬಂತು ನೋಡಿ ಇಲ್ಲಿ ಇಲ್ಲಿಗೆ ಬಂದಿದೆ ನೋಡಿ, ನಾವು ಹಾಕಿರೋದು ಹಾರ್ಮೋಲ್ ರೌಂಡ್ ಪ್ರಕಾರ ಇಟ್ಕೊಂಡು ಏನು ಮಾರ್ಕ್ ಹಾಕಿರ್ತೀವಿ ಅದು ಇಲ್ಲಿಗೆ ಬಂದಿದೆ. ಸೊ ಇದು ಕರೆಕ್ಟು ಅಲ್ಲ, ನಾವು ಹೆಂಗೆ ಶೋಲ್ಡರ್ ತೊಗೊಳ್ತೀವೋ ಹಾರ್ಮೋಲ್ ಡೌನಿಂಗ್ ಕೂಡ ಹಾಗೆ ತೊಗೊಳ್ಬೇಕು. ಸೊ ಪರ್ಫೆಕ್ಟಾಗಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಹಾರ್ಮೋಲ್ ಟೈಟ್ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು, ಹಾರ್ಮೋಲ್ ಟೈಟ್ ಏನಕ್ಕೆ ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಪ್ರಾಕ್ಟೀಸ್ ಮಾಡಿ ಹಾರ್ಮೋಲ್ ಶೇಪು, ಈ ಹಾರ್ಮೋಲ್ ಶೇಪು ಹಾಗೆ ಸ್ಲೀವ್ ಶೇಪು ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ 100% ನಿಮಗೆ ಸರಿಯಾಗಿ ಬರುತ್ತೆ. ಸೊ ಈ ಟಾಪಿಕಲ್ಲಿ ನಿಮ್ಗೊಂದಷ್ಟು ಮೆಸೇಜ್ ಸಿಕ್ತು ಅಂದ್ಕೊಳ್ತೀನಿ, ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾರ್ಮೋಲ್ ಟೈಟ್ ಏನಕ್ಕೆ ಬರುತ್ತೆ ಅಂತ. ಸ್ಲೀವ್ ಕಟ್ಟಿಂಗು ಹಾಗೆ ಹಾರ್ಮೋಲ್ ಕಟ್ಟಿಂಗು ನೀವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ಸೊ ಹಾಗೆ ನಾನು ವಿಡಿಯೋ ಶೇರ್ ಮಾಡೋದು ಮರಿಬೇಡಿ, ನಿಮ್ಮ ಸುತ್ತಮುತ್ತ ಇರೋರಿಗೆ ರೀಚ್ ಆಗುತ್ತೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ನಾನು ವಿಡಿಯೋ ಲಿಂಕ್ನ ಹಾಕ್ಕೊಂಡ್ರೆ. ಸೊ 4 ಜನಕ್ಕೆ ನೀವು ಅರ್ಥ ಮಾಡಿಸ್ದಂಗೆ ಆಗುತ್ತೆ, ಹಾಗೆ ಅವ್ರು ಹುಡುಕ್ತಾ ಇರೋ ಏನು ಹುಡುಕ್ತಾ ಇರ್ತಾರೆ ಟೈಲರ್ ಕ್ಲಾಸು ಈ ಥರ ಟೈಲರ್ ಕ್ಲಾಸು. ಸೊ ಈ ರೀತಿ ಅದರಲ್ಲೂ ಹಾರ್ಮೋಲ್ ಡೌನಿಂಗ್ ಬಗ್ಗೆ ಏನು ಹುಡುಕ್ತಾ ಇರ್ತಾರೆ. ಸೊ ಅಂಥವರಿಗೆ ನೀವು ಒಂದು ಲಿಂಕ್ನ ನನ್ನ ವಿಡಿಯೋ ಲಿಂಕ್ನ ಶೇರ್ ಮಾಡೋದ್ರಿಂದ ಅವರಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹೋಗ್ತಾ ಕಲಿಯೋಕ್ಕೆ ಪ್ರಯತ್ನ ಪಡಿ, 100% ಕಲಿತೀರಾ, ನೀವು ಕಲ್ತಿದ್ದೀನಿ ಇನ್ನೊಬ್ರಿಗೆ ಕಲಿಸಿ, ಇನ್ನೊಬ್ರಿಗೆ ಕಲ್ಸೋಕ್ಕಾಗಿಲ್ಲ ಅಂದರೆ ಸಾಕು ನನ್ನ ವಿಡಿಯೋ ಶೇರ್ ಮಾಡಿ ಸಾಕು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.